ನೀವೀಗ ಸುಚೇಂದ್ರ ಪ್ರಸಾದ್ ಅವರ ಜೊತೆ ಇಲ್ಲ, ದೂರ ಇದ್ದೀವಿ ನಾವು, ದೂರ ಆಗಿದ್ದೀವಿ ಅಂತ ಕ್ಲಾರಿಫೈ ಮಾಡಿದ್ರಿ. ಹಾಗೆ ನರೇಶ್ ಅವ್ರದ್ದು ನಿಮ್ಮ ಅವರ ಆತ್ಮೀಯತೆ ಬಗ್ಗೆ, ಸ್ನೇಹದ ಬಗ್ಗೆ ತಾವೇನು ಹೇಳಿ ಸರ್? ಅವ್ರು ನಿನ್ನೆ ಅವರು ಹಿ ಫೀಲ್ಸ್ ದಟ್ ನಾನು ಅವ್ರಿಗೆ ಹೇಳೋ ಏನೇ ಅಡ್ವೈಸ್ ಕೊಟ್ಟರು ಹಿ ಫೀಲ್ಸ್ ದಟ್ ಇಟ್ ಇಸ್ ರೈಟ್ ಅಂತ ಅನ್ಕೋತಾರೆ. ನನಗೂ ನಾನೇನಾದರೂ ನನಗೆ ಬೇಕಾದರೆ, ನಾನು ಅಡ್ವೈಸ್ ಬೇಕಾದರೆ, ನನಗೇನಾದರೂ ಸಜೆಷನ್ ಬೇಕಾದರೆ ಅವ್ರನ್ನ ಕೇಳ್ತೀನಿ, ಅದು ನನಗೆ ಕರೆಕ್ಟ್ ಅಂತ ಅನಿಸುತ್ತೆ. ಸೊ ದೆರ್ ಇಸ್ ನಥಿಂಗ್ ರಾಂಗ್, ಮಾತಾಡೋದ್ರಲ್ಲಿ ದೆರ್ ಇಸ್ ನಥಿಂಗ್ ರಾಂಗ್. ಸೊ ಐ ಟಾಕ್ ಟು ಹಿಮ್, ಐ ಟೇಕ್ ಇಸ್ ಅಡ್ವೈಸ್, ಐ ಗೋ ಬೈ ವಾಟ್ ಎವರ್ ಹಿ ಸೇಸ್. ನಾವಿಬ್ಬರು ಮ್ಯೂಚುವಲ್ ಆಗಿ ವಿ ಡೂ ದ್ಯಾಟ್. ಈಗ ಇಬ್ಬರು ಒಂದು ಪ್ರೊಡಕ್ಷನ್ ಕೆಲಸ ಮಾಡುವಾಗ, ಒಂದು ಕಡೆ ಕೆಲಸ ಮಾಡುವಾಗ, ಅದರಲ್ಲಿ ಮಾತಾಡೋದ್ರಲ್ಲಿ ಅಥವಾ ನಾವು ಒಟ್ಟಿಗೆ ಯುನೋ ಊಟ ಮಾಡೋದ್ರಲ್ಲಿ ಅಥವಾ ಒಟ್ಟೊಟ್ಟಿಗೆ ಹೋಗೋದ್ರಲ್ಲಿ ಐ ಡೋಂಟ್ ಥಿಂಕ್ ಸೋ ದೆರ್ ಇಟ್ ಇಸ್ ಎನಿಥಿಂಗ್ ರಾಂಗ್. ಅಂದ್ರೆ ಪವಿತ್ರ ಅವರ ಪ್ರಕಾರ ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಅವ್ರ ಸ್ನೇಹಿತರು, ನಾವು ಊಟ ಮಾಡ್ತೀವಿ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆನೂ ಇರ್ಬೋದು ಸರ್. ನಾವು ಬಿಕಾಸ್ ವಿ ಶೇರ್ ಎಮೋಷನಲಿ ವಿ ಗೆಟ್ ಅಟ್ಯಾಚ್ಡ್. ಒಂದು ಹೆಜ್ಜೆ ಮುಂದೆನೂ ಇರ್ಬೋದು, ಯಾಕಂದ್ರೆ ನಾವು ತುಂಬಾ ಶೇರ್ ಮಾಡ್ಕೋತೀವಿ. ಎಲ್ಲಾರ ಫ್ರೆಂಡ್ಸ್ ಹತ್ರ ಅದನ್ನ ಮಾಡಕ್ ಆಗಲ್ಲ, ಎಲ್ಲರ ಜೊತೆನೂ ಅದನ್ನ ಮಾಡಕ್ ಆಗಲ್ಲ. ಒಂದು ಹೆಜ್ಜೆ ಮುಂದೆನೆ ಅಂತ ಇಟ್ಕೊಳ್ಳಿ. ಅದು ಇಸ್ ಇಟ್ ರಾಂಗ್? ಕರೆಕ್ಟ್, ಸ್ವತಂತ್ರ, ಅಂಡ್ ಇಟ್ ಇಸ್ ವೆರಿ ಪರ್ಸನಲ್. ಸೊ ಐ ಥಿಂಕ್ ನೋಬಡಿ ಹ್ಯಾಸ್ ಅ ರೈಟ್ ಟು ಕ್ವೆಶ್ಚನ್. ನೀವು ಒಂದು ಹೆಜ್ಜೆ ಮುಂದೆ ಇದ್ದೀರಾ ಅನ್ನೋದೇ ಕೆಲವ್ರ ಕಣ್ಣು ಕೆಂಪಾಗ ಕಾರಣ ಏನೋ, ಅಥವಾ ನನ್ನ ಜಾಗ ಆಕ್ಯುಪೈ ಮಾಡ್ಕೊಂತ ಇದಾರೆ ಅಂತನೋ, ಅಥವಾ ಅದು ಅವರ ಪ್ರಶ್ನೆ, ಅದು ಅವ್ರು ಕ್ಲಿಯರ್ ಮಾಡ್ಕೋಬೇಕು ಸರ್. ಇಟ್ ಇಸ್ ಕಂಪ್ಲೀಟ್ಲಿ ಹರ್ ಪ್ರಾಬ್ಲಮ್, ನಾಟ್ ಮೈ ಪ್ರಾಬ್ಲಮ್.